ಹಲೋ ಸ್ನೇಹಿತರೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗೆಳತಿ ಶ್ವೇತಾ ಮಾಡುವ ನಮಸ್ಕಾರಗಳು ಸ್ನೇಹಿತರೆ. ಏನಿವತ್ತು ಪೂಜೆಯಿಂದ ವಿಡಿಯೋ ಸ್ಟಾರ್ಟ್ ಆಗ್ತಾಯಿದೆ ಅಂದ್ಕೊಂಡಿದ್ದೀರಾ? ಇವತ್ತು ರಾಯರ ಜನ್ಮದಿನ, 20ನೇ ತಾರೀಕು ರಾಯರ ಜನ್ಮದಿನ ಇತ್ತು. ಹಾಗಾಗಿ ನಾನು ಮನೆಯಲ್ಲಿ ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ನಮ್ಮ ಯಜಮಾನರು ಪೂಜೆ ಮಾಡ್ತಾಯಿದ್ದಾರೆ. ಅದಕ್ಕೆ ಪೂಜೆಯಿಂದ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತೇಳಿ ಶುರು ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಪೂಜೆ ಎಲ್ಲ ಆಗಿದೆ. ಎಲ್ಲರಿಗೂ ರಾಯರು ಒಳಿತು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಫ್ರೆಂಡ್ಸ್, ನಮ್ಮ ಯಜಮಾನರು ಪೂಜೆ ಮಾಡ್ತಾಯಿದ್ರು, ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡಿರೋದು ಅಂತ. ಅವ್ರಿಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡಿದೆ, ಹಾಗೆ ಫೋಟೋನೂ ಸಹ ತಗೊಂಡೆ. ಪೂಜೆಯಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ನೋಡಿ, ಇದು ನಮ್ಮ ದೇವ್ರ ಮನೆ, ಸಿಂಪಲ್ಲಾಗಿದೆ. ರಾಯರ ಜನ್ಮದಿನದಂದು ನಮ್ಮ ಮನೆಯಲ್ಲಿ ಈ ರೀತಿ ನಾವು ಪೂಜೆ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡ್ವಿ. ನೋಡಿ ಫ್ರೆಂಡ್ಸ್, ಎಲ್ಲ ನಾನು ನನ್ನ ವಾರ್ಡ್ರೋಬ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಬಟ್ಟೆ ಎಲ್ಲ ಮಡಚಿಕೊಳ್ಳೋಣ ಅಂತೇಳಿ, ಹಾಗೆ ಹಳೆ ಬಟ್ಟೆಗಳು, ಸೈಜ್ ಆಗದೆ ಇರೋ ಬಟ್ಟೆಗಳನ್ನೆಲ್ಲ ತೆಗೆಯೋಣ ಅಂತೇಳಿ ನನ್ನ ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟೊಂದು ಬಟ್ಟೆಗಳು, ಇದನ್ನೆಲ್ಲ ಯಾವಾಗಪ್ಪ ಮಡಚೋದು ಅನಿಸ್ಬಿಟ್ಟಿತ್ತು. ನೋಡಿ, ಬೇಡದೆ ಇರೋ ಬಟ್ಟೆಗಳೆಲ್ಲ ಬೇರೆ ಕಡೆ ಎತ್ತಿಡೋಣ ಅಂತೇಳಿ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಕಡೆ ರೂಮಿಗೆ ಬಂದರೆ ಇಲ್ಲೂ ಸಹ ಎಲ್ಲ ಬಟ್ಟೆಗಳೇ ನಂದು. ಹಾಗೆ ಪಾಪುದು ಬಟ್ಟೆಗಳು, ಈಗ ಪಾಪುದು ಬಟ್ಟೆಗಳು ಜಾಸ್ತಿ ಆಗಿಬಿಟ್ಟಿದೆ. ಈಗ ಅವನಿಗೆ ಒಂದು ವಾರ್ಡ್ರೋಬ್ ಬೇಕು, ಹಾಗಾಗಿ ಎಲ್ಲ ಸೆಟ್ರೇಟ್ ಮಾಡ್ಕೋತಾ ಇದ್ದೆ. ನೋಡಿ, ಎಲ್ಲ ಪಾಪುದೆಲ್ಲ ಈ ಹಳೆ ಬೀರುನಲ್ಲಿ ಮಡಚಿಡ್ತಾ ಇದ್ದೀನಿ. ಎಲ್ಲಿ ಎಷ್ಟಿಟ್ರೂ ಜಾಗನೇ ಸಾಕಾಗ್ತಾ ಇಲ್ಲ. ಹಾಗೆ ಒಂದು ವಾರ್ಡ್ರೋಬ್ದು ವಿಡಿಯೋ ಮಾಡೋಣ, ಯಾವ ರೀತಿ ಆರ್ಗನೈಸ್ ಮಾಡೋದು ತೋರಿಸೋಣ ಅಂತೇಳಿ ಎಲ್ಲ ಸೆಟ್ರೇಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ, ನೀವೆಲ್ಲ ನೋಡ್ಬೋದು. ಹಾಗೆ ನೈಟು ಈಗ ಸುಮಾರು 11:35 ಆಗಿದೆ ಸಮಯ. ನೋಡ್ತಾ ಇದ್ದೀರಾ, ರಾತ್ರಿ 11:35 ಇದು. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ 11:45 ಟೈಮು. ನಮ್ಮ ಯಜಮಾನರು ಈಗಷ್ಟೇ ಎಲ್ಲ ಬಂದು ಊಟ ಎಲ್ಲ ಮಾಡಾಯಿತು. ನಮ್ಮ ಪಾಪುಗೆ ಡೈಲಿ ರೌಂಡ್ ಹಾಕ್ಸಿ ಹಾಕ್ಸಿ ಹೊರಗಡೆ ರೂಢಿಯಾಗೋಗಿದೆ. ಅವನು ಆಚೆ ಕರ್ಕೊಂಡೋಗಿ ಅಂತ ಆಟ ಮಾಡ್ತಾ ಇದ್ದಾನೆ ಪಾಪು. ಅದಕ್ಕೆ ನಮ್ಮ ಯಜಮಾನರು ಸುಮ್ಮನೆ ಇಲ್ಲೇ ಹೋಗಿ ಒಂದು ಕಾರಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಅವನಿಗೆ ಹೊರಗಡೆ ಕರ್ಕೊಂಡೋದ್ರೆ ಲೈಟಿಂಗ್ಸ್ ಎಲ್ಲ ನೋಡೋಕೆ ಅವ್ನಿಗೆ ಭಾಳ ಇಷ್ಟ. ಅದಕ್ಕೆ ಸುಮ್ಮನೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಹೊರಗಡೆ ಲೈಟಿಂಗ್ಸ್ ಎಲ್ಲ ಅವನು ನೋಡಲಿ, ಬೆಳಗ್ಗೆಯಿಂದ ಪಾ ಮಗು ಮನೇಲೇ ಇರುತ್ತೆ ಬೇಜಾರಾಗಿರ್ತಾನೆ ಅಂದ್ಬಿಟ್ಟು ಹೋಗೋಣ ಇವಾಗ. ಸುಮ್ಮನೆ ಒಂದು ಮೈಸೂರು ರೋಡ್ವರೆಗೂ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಬನ್ನಿ, ಈಗ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ ನಿಮ್ಗೂ, ಬನ್ನಿ. ಫ್ರೆಂಡ್ಸ್, ಇದು ಮೈಸೂರು ರೋಡಲ್ಲಿರೋ ಇಂಪೀರಿಯಲ್ ಹೋಟೆಲ್ಲು. ಮೈಸೂರು ರೋಡ್ ಮೇನ್ ರೋಡಲ್ಲೇ ಇದೆ. ನಾವು ಯಾವಾಗಲೂ ಇಲ್ಲೇ ಬಂದು ಕಾಫಿ ಕುಡಿ ಅಥವಾ ಟೀ ಕುಡ್ಕೊಂಡು ಹೋಗ್ತೀವಿ. ಈಗ ನೋಡಿ 12:26 ತೋರಿಸ್ತಾ ಇದೆ ಟೈಮು. ಲೇಟ್ ನೈಟ್ ಆಗಿದೆ. ನೋಡಿ, ನಮ್ಮ ಪಾಪು ಎದ್ದಿದ್ದಾನೆ, ಅವರಪ್ಪ ಆಟ ಆಡಿಸ್ತಾ ಇದ್ದಾರೆ. ನೋಡಿ, ಅವನಿಗಂತೂ ಈ ಥರ ಆಚೆ ಎಲ್ಲ ಓಡಾಡೋಂದರೆ ಭಾಳ ಇಷ್ಟ, ನಮ್ಮ ಥರನೇ ಅವನಿಗೂ. ಹಾಗೆ ನೋಡಿ, ಇಲ್ಲಿ ಬಂದು ಯಾವಾಗಲೂ ಒಂದು ಕಾಫಿನೋ ಟೀನೋ ಕುಡಿದ್ಬಿಟ್ಟು ಹೋಗ್ತೀವಿ. ಮುಂಚೆ ಎಲ್ಲ ಶಿವಾಜಿ ನಗರದವ್ರಿಗೂ ಹೋಗ್ತಾ ಇದ್ವಿ, ಈಗ ಅಷ್ಟು ದೂರ ಎಲ್ಲ ಬೇಡ ಅಂತೇಳಿ ಇಲ್ಲೇ ನಾನು ಟೀ ತಗೊಂಡು ಕುಡಿತಾ ಇದ್ದೀನಿ. ತುಂಬ ಜನಕ್ಕೆ ಈ ಥರ ನೈಟಲ್ಲಿ ಹೊರಗಡೆ ಓಡಾಡೋದು ಒಂದು ಹವ್ಯಾಸ ಅಂತಲೇ ಹೇಳ್ಬೋದು, ಹ್ಯಾಬಿಟ್ ಅಂತಲೇ ಹೇಳ್ಬೋದು. ತುಂಬ ಜನ ಈ ಥರ ಓಡಾಡ್ತಾರೆ. ನಾವು ಅಷ್ಟೇ, ಯಾವಾಗಾದರೂ ಬೇಜಾರಾದಾಗ, ನಿದ್ದೆ ಬಂದಿಲ್ಲ ಅಂದರೆ, ಹಾಗೆ ಮಳೆ ಬರೋ ಟೈಮಲ್ಲಿ ತುಂಬಾ ಈ ಥರ ಹೋಗ್ತಾ ಇರ್ತೀವಿ ಅಲ್ಲಿ ಇಲ್ಲಿ ನೈಟು, ಲೇಟ್ ನೈಟು. ನಮಗಂತೂ ತುಂಬಾ ಇದು ಕ್ರೇಜ್ ಅಂತಲೇ ಹೇಳ್ಬೋದು. ತುಂಬ ಜನ ಈ ಥರ ಒಂದು ಕ್ರೇಜ್ ಇರುತ್ತೆ ಎಲ್ಲರಿಗೂ. ಆ ಥರ ಯಾರಿಗಾದ್ರೂ ಈ ಥರ ಒಂದು ನಮ್ಮ ಹಾಗೇ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ನೋಡಿ, ಇದು ಗಾಳಿ ಆಂಜನೇಯ ಟೆಂಪಲ್ಲು, ಮೈಸೂರು ರೋಡು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಒಂದು ಪಾಪಕ್ಕೊಂದು ರಿಲ್ಯಾಕ್ಸ್ ಆಗಲಿ, ಅವನು ಖುಷಿಯಾಗಿರಲಿ ಅಂತೇಳಿ ನಾವು ಹೋಗಿದ್ವಿ ಅಷ್ಟೇ. ಮುಂಚೆ ಎಲ್ಲ ಇಬ್ಬರೇ ಇದ್ವಿ, ಇಬ್ಬರೇ ಹೋಗ್ತಾ ಇದ್ವಿ. ಈಗ ಪಾಪು ಇರೋದ್ರಿಂದ ಏನೋ ಒಂಥರ ಖುಷಿಯಾಗುತ್ತೆ ನಮಗೆ. ಅವನಿಗೆ ಈ ಥರ ಹೊರಗಡೆ ಬಂದಾಗ ಈ ಲೈಟಿಂಗ್ಸು, ಗಾಡಿಗಳದ್ದು ಬೆಳಕು, ಈ ದೀಪದ ಕಂಬದ ಬೆಳಕು ನೋಡಿದ್ರೆ ಅವನಿಗೆ ತುಂಬ ಇಷ್ಟ. ಅವನ್ನ ಆ್ಯಕ್ಟಿವ್ ಆಗಿ ಇಡೋಣ ಅಂತೇಳಿ ಅವನಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡ್ತಾ ಇರ್ತೀವಿ ನಾವು. ಹಾಗೆ ನಮಗೂ ಕೂಡ ಇಷ್ಟ ಈ ಥರ ಎಲ್ಲ ಹೊರಗಡೆ ಓಡಾಡೋದು.
ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ನೈಟಲ್ಲಿ ಯಾವಾಗಾದರೂ ಅಪರೂಪಕ್ಕೆ ಯಾವ ರೀತಿ ಡ್ರೈವಿಂಗ್ ಹೋಗ್ತೀವಿ ಅಂತೇಳಿ, ಎಲ್ಲಿ ಹೋಗ್ತೀವಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತೇಳಿ ಯಾವುದೇ ರೀತಿ ಮುಚ್ಚುಮರೆ ಇಲ್ದಿರಾ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತೇಳಿ ಯಾವುದೇ ರೀತಿ ಎಡಿಟ್ ಇಲ್ದಿರ ನಾನು ನಿಮ್ಮ ಜೊತೆ ತೋರಿಸ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ನೇರವಂತಿಕೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾಪು ಆಲ್ರೆಡಿ ಕಾರಲ್ಲೇ ಮಲ್ಕೊಂಡಿದ್ದಾನೆ, ಈಗ ಈಗ ಸ್ವಲ್ಪ ನಾನು ನೋಡಿದಿರಾ ನನ್ನ ಹಳೆ ವಿಡಿಯೋಸಲ್ಲೆಲ್ಲ ಜಾಸ್ತಿ ಐಬ್ರೋಸ್ ಎಷ್ಟೊಂದು ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ವಿ. ಜೊತೆಗೆ ನಮ್ಮ ಯಜಮಾನ್ರು ಕೂಡ ಮನೇಲಿದ್ದಾರೆ, ಪಾಪನ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಹೋಗಿ ಐಬ್ರೋ ಮಾಡಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಎಷ್ಟು ಬೆಳೆದ್ಬಿಟ್ಟಿದೆ ಅಂತ ಐಬ್ರೋಸು. ಅದಕ್ಕೇ ಇಲ್ಲೇ ನಾಗರಬಾವಿಲಿ ಒಂದು ಪಾರ್ಲರ್ ನಾನು ಯಾವಾಗಲೂ ಡೈಲಿ ಅಲ್ಲೇ ಹೋಗೋದು. ಹಾಗೆ ನೋಡಿ ಅಲ್ಲಿ ಅನಿತಾ ಅವರು ನನ್ನ ಫ್ರೆಂಡ್ ಅವರು, ಅವ್ರಿಗೂ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಅವ್ರಿಗೂ ಹೇರ್ ಕಟ್ ಮಾಡಿಸ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಇಬ್ರು ಬರೋಣ ಅಂತ. ಅನಿತಾ ಅಂದ್ಬಿಟ್ಟು ನನ್ನ ಫ್ರೆಂಡು, ಹಾಗೆ ನಮ್ಮ ಮನೆಗೆ ಅಡುಗೆ ಮಾಡಲಿಕ್ಕೆ ಬರ್ತಾರೆ. ಸಖತ್ತಾಗಿ ಅಡುಗೆ ಮಾಡ್ತಾರೆ, ಕ್ಯಾಟ್ರಿಂಗ್ ಎಲ್ಲ ಏನಾದರೂ ಆರ್ಡ್ರುಗಳಿದ್ರು ತೊಗೊಂಡು ಆರ್ಡ್ರು ಮಾಡಿಕೊಡ್ತಾರೆ. ಮಾಸ್ತಗೇಮ್ಮ ಮಾಡಿಕೊಡ್ತಾರೆ, ನಾನು ಹಳೆ ವಿಡಿಯೋದಲ್ಲೂ ನೋಡಿರ್ತೀರ. ಹಂಗಾಗಿ ಅವ್ರು ಸ್ವಲ್ಪ ಹೇರ್ ಕಟ್ಟಿಂಗು ಹೈಬ್ರೋ ಇತ್ತು, ನಂದು ಸ್ವಲ್ಪ ಹೈಬ್ರೋ ಇತ್ತು, ಮಾಡಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ನೇಹಿತರೆ, ಹಾಗೆ ನೀವು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ ಯಾವ ಪಾರ್ಲರ್ ಅಂತ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ನಾಗರಬಾವಿಲಿರೋದು ಪಾಪ್ಯುಲರ್ ಬ್ಯೂಟಿ ಪಾರ್ಲರ್ ಅಂತ, ನಾನು ರೆಗ್ಯುಲರ್ ಆಗಿ ಅಲ್ಲೇ ಹೋಗೋದು, ಹಾಗಾಗಿ ಹತ್ರ ಇದೆ ಅಂದ್ಬಿಟ್ಟು ಟೂ ವೀಲರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಅನಿತಾ ಅವ್ರಿಗೆ ಯು ಕಟ್ ಮಾಡಿಸ್ದೆ, ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಕೂದಲು ಸ್ವಲ್ಪ ರಫ್ ಆಗಿಬಿಟ್ಟಿತ್ತು, ಚೆನ್ನಾಗಿ ಶೇಪ್ ಕೊಟ್ಟಿದ್ದಾರೆ, ಯು ಶೇಪು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅವರಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ನೋಡಿ, ಏನು ಸ್ಮೈಲ್ ಕೊಡ್ತಾ ಇದ್ದಾರೆ ಅಂತ. ಯಾವ ರೀತಿ ಕ್ಲಿಪ್ ಹಾಕೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ಹಾಗೆ ನಾನು ಐಬ್ರೋ ಮಾಡಿಸ್ಕೊಳ್ತಾ ಇದ್ದೀನಿ. ನಾನು ರೆಗ್ಯುಲರ್ ಆಗಿ ಇದೇ ಪಾರ್ಲರಲ್ಲೇ ಐಬ್ರೋ ಮಾಡಿಸ್ಕೊಳ್ಳೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಹತ್ರ 3-4 ತಿಂಗಳಾಗಿತ್ತು ನಾನು ಐಬ್ರೋ ಮಾಡಿಸ್ಕೊಂಡು, ಸಿಕ್ಕಾಪಟ್ಟೆ ಪೇನ್ ಆಯಿತು. ನೋಡಿ ಸ್ವಲ್ಪ ದಪ್ಪನೇ ಇರಲಿ ಅಂತ ಐಬ್ರೋ ಶೇಪ್ ದಪ್ಪನೇ ಮಾಡಿಸಿದ್ದೀನಿ, ನನಗೆ ಬೇಗ ಬೆಳೆದ್ಬಿಡುತ್ತೆ ಅದೇ ಸಮಸ್ಯೆ. ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತು. ಹಾಗೇ ಅನಿತಾಗೂ ಐಬ್ರೋ ಮಾಡಿಸ್ತಾ ಇದ್ದೀನಿ, ಅವ್ರಿಗೂ ಅವರು ಮಾಡಿಸಿರ್ಲಿಲ್ಲ, ಮಾಡಿಸ್ಕೊಳ್ಳಿ ಅಂತೇಳಿ ಮಾಡಿಸ್ತಾ ಇದ್ದೀನಿ ನೋಡಿ. ಅವ್ರಿಗೂ ತುಂಬ ಚೆನ್ನಾಗಿ ಶೇಪ್ ಕೊಟ್ಟರು. ಹಾಗೆ ನಾನು ನನಗೆ ತುಂಬಾ ಕೂದಲು ಉದುರಿತ್ತು, ಬಾಣ್ತನದಲ್ಲಿ ತುಂಬಾ ಏರ್ ಫಾಲ್ ಆಗೋಗಿತ್ತು, ನಾನು ಹೇರ್ ಕಟ್ ಮಾಡಿಸೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತೇಳಿನೇ ಪಾರ್ಲರ್ಗೆ ಬಂದಿದ್ದು, ಐಬ್ರೋ ಮತ್ತು ಹೇರ್ ಕಟ್ ಮಾಡಿಸೋಣ ಅಂತ. ನನಗೆ ಲೇಯರ್ ವಿತ್ ಸ್ಟೆಪ್ ಕಟ್ ಮಾಡಿಸೋಣ ಅಂತ, ಯಾಕಂದರೆ ನನ್ನ ಕೂದಲು ತುಂಬ ತೆಳು ಇರೋದ್ರಿಂದ ಬ್ಲೋ ಡ್ರೈ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಲೇಯರ್ ವಿತ್ ಸ್ಟೆಪ್ ಕಟ್ ಮಾಡಿಸ್ದೆ. ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ, ಎಲ್ಲ ಕಟ್ಟೆಲ್ಲ ಆದಮೇಲೆ ಈ ರೀತಿ ಇದೆ. ಸ್ನೇಹಿತರೆ ಹೇಗಿದೆ ನನ್ನ ಹೊಸ ಲುಕ್ಕು? ತುಂಬ ಚೆನ್ನಾಗಿ ಕಟ್ ಮಾಡಿದ್ರು, ನನಗೆ ತುಂಬ ಇಷ್ಟ ಆಯಿತು. ಮುಂದೆ ಲೇಯರ್ ಕೊಟ್ಟಿದ್ದಾರೆ, ಸ್ವಲ್ಪ ಫ್ರಂಟ್ ಕಟ್ ಥರ, ಹಿಂದೆಗಡೆ ಫುಲ್ಲು ಲೇಯರ್ ವಿತ್ ಸ್ಟೆಪ್ಪು. ಕೂದಲು ಸ್ವಲ್ಪ ಬಫಿಯಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು ಕಟ್ ಮಾಡಿದ್ದು. ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಹೇರ್ ಕಟ್ ಆಗಿರ್ಬೋದು ಎಲ್ಲ ಸರ್ವಿಸು ಚೆನ್ನಾಗಿ ಕೊಡ್ತಾರೆ. ನನ್ನ ಫೇಸಿಗೆ ಈ ಹೇರ್ ಕಟ್ ಸೂಟ್ ಆಗ್ತಿದೆ ಅನಿಸುತ್ತೆ. ನೀವೇನು ಹೇಳ್ತೀರಾ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆ ನಾವು ಬರ್ತಾ ದಾರಿಲಿ ನಮ್ಮ ಯಜಮಾನ್ರು ಪೀಝಾ ಡೊಮಿನೋಸ್ ಪೀಝಾ ತೊಗೊಂಡು ಬಾ ಅಂತ ಹೇಳಿದ್ರು, ಮನೇಲೇ ಇದ್ದಾರಲ್ಲ. ಹಾಗಾಗಿ ಹೋಗ್ತಾ ದಾರಿಲಿ ನಾವು ನಿಲ್ಲಿಸಿ ಗಾಡಿ ನಿಲ್ಲಿಸಿ ಅಲ್ಲಿ ಪಾರ್ಸಲ್ ತೊಗೊಂಡ್ವಿ, ಡೊಮಿನೋಸ್ ಪೀಝಾ ಚೀಸು ತೊಗೊಂಡೆ ನಾನು. ಹಾಗೆ ಬೋನ್ಲೆಸ್ದು ಚಿಕನ್ ರೋಲ್ ಇತ್ತು, ಅದನ್ನು ತೊಗೊಂಡೆ. ತುಂಬ ಚೆನ್ನಾಗಿತ್ತು ಎರಡೂ. ನಾವು ಯಾವಾಗಲೂ ತಿನ್ನಲ್ಲ, ಯಾವಾಗಾರು ಅಪರೂಪಕ್ಕೆ ತಿನ್ನಬೇಕು ಅನ್ಸಿದ್ರೆ ತಿಂತೀವಿ ಅಷ್ಟೇ, ಇದೆಲ್ಲ ಅಂತ ಏನು ನಮಗೆ ಇಷ್ಟ ಆಗಲ್ಲ. ನಮ್ಮ ಯಜಮಾನ್ರು ಮನೇಲೇ ಇದ್ದಿದ್ದರಿಂದ ಏನಾದರೂ ತಿನ್ನಬೇಕು ಅಂತೇಳಿ ತರಿಸ್ಕೊಂಡ್ರು, ಪಾರ್ಸಲ್ ತೊಗೊಂಡು ಹೋದೆ.
ಹಾಗೆ ಅನಿತಾ ಅವ್ರಿಗೂ ಇದು ತಿನ್ಸೋಣ ಪಿಜ್ಜಾ ಹೇಗೆ ಹೇಳ್ತಾರೆ ಅಂತೇಳಿ ತಿನ್ಸಿದ್ದೀನಿ. ಹೇಗಿದೆ ಅಂತ ಕೇಳಿದೆ. ಚೆನ್ನಾಗಿದೆ ಅಂತೇಳಿ ತಿಂತಾ ಇದ್ದಾರೆ ನೋಡಿ. ನಾನು ಈಗ ತಿನ್ನೋಕ್ಕೆ ಶುರು ಮಾಡ್ತಾ ಇದ್ದೀನಿ ನೋಡಿ, ಯಾವ ರೀತಿ ನಾನು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಅಂತ. ಚೀಸ್ ಪಿಜ್ಜಾ ಇದು, ಜೊತೆಗೆ ನನಗೆ ಸೆವೆನ್ ಅಪ್ ತೊಗೊಂಡಿದ್ದೀನಿ. ನಂಗೆ ಈ ಥರ ಪಿಜ್ಜಾ ಬರ್ಗರ್ ತಿಂದರೆ ಜೊತೆಗೆ ನನಗೆ ಕೂಲ್ ಡ್ರಿಂಕ್ಸ್ ಇರಲೇಬೇಕು. ಹೇಗಿದೆ ಅಂತ ಕೇಳ್ತಾ ಇದ್ದೀನಿ ಅವ್ರಿಗೆ. ಈಗ ನೋಡಿ ಸೆವೆನ್ ಅಪ್ಪು ಯಾವ ರೀತಿ ಕುಡಿತಾ ಇದ್ದೀನಿ ಅಂತ. ಬನ್ನಿ ಫ್ರೆಂಡ್ಸ್, ನೀವೂ ನನ್ನ ಜೊತೆ ಪಿಜ್ಜಾ ತಿನ್ನೋಣ ಎಲ್ಲರೂ. ಹಾಗೆ ಅನಿತಾ ಅವರು ತುಂಬಾ ಲೇಟ್ ಆಗೋಗಿದೆ, ಹೋಗ್ತಾ ಇದ್ದಾರೆ ನೋಡಿ. ಹಿಂದೆಯಿಂದ ಅವರ ಹೇರ್ ಕಟಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ, ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾರೆ. ನಾನು ಕರ್ಕೊಂಡೋಗಿ ಹೇರ್ ಕಟ್ಟು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬಂದೆ ಅಂತ. ಈಗ ಅವರೇ ಮನೆಗೆ ಹೋಗೋಕ್ಕೆ ಟೈಮ್ ಆಗಿದೆ ಅಂತೇಳಿ ಹೋಗ್ತಾ ಇದ್ದಾರೆ. ನಾನು ಅಮ್ಮ, ನಾನು ಅಪ್ಪ ಮಗ ಏನು ಮಾಡ್ತಿದ್ದಾರೆ ಅಂತ ಮೆತ್ತಗೆ ರೂಮ್ಗೆ ಹೋಗಿ ನೋಡಿದೆ. ಇಬ್ಬರು ಆರಾಮಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ. ನಮ್ಮ ಯಜಮಾನರು ಇವತ್ತು ರಜಾ ಹಾಕಿ ನನ್ನ ಮಗನ್ನ ನೋಡ್ಕೋತಾ ಇದ್ದಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ, ಶುಭರಾತ್ರಿ, ನಮಸ್ಕಾರ ಸ್ನೇಹಿತರೆ, ಬಾಯ್.